ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ರ್ಯಾಗಿಂಗ್ ಶುರುವಾಗಿದೆ. ವಿದ್ಯಾರ್ಥಿಗಳ ಗುರುದರ ದ್ವಾರದಲ್ಲಿ ಪೆನ್ಸಿಲ್ ವಿಕೃತಿ ಮಾಡಲಾಗಿದೆ. ವಿದ್ಯಾರ್ಥಿಗಳು ಗುದದ್ವಾರದಲ್ಲಿ ಪೆನ್ಸಿಲ್ ಇಟ್ಟು ವಿಕೃತಿ ಮಾಡಿದ್ದಾರೆ. ಬಟ್ಟೆ ಒಗೆಸೋದು, ಕೋಣೆ ಸ್ವಚ್ಛಗೊಳಿಸೋದು, ಇನ್ನು ಪ್ರಾಜೆಕ್ಟ್ ಮಾಡಿಸೋದು, ಬಸ್ಕಿ ಹೊಡಿಸೋರು ಇರೋರು ಕೂಡ ವಿದ್ಯಾರ್ಥಿಗಳು. ಮನೆಯವರಿಗೆ ಶಿಕ್ಷಕರಿಗೆ ಹೇಳಿದ್ರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಮನೆಯಲ್ಲಿ ಮತ್ತು ಶಿಕ್ಷಕರಿಗೆ ಹೇಳಿದ್ರೆ ಹೆದರ್ಸ್ತೀವಿ ಅನ್ನುವಂತಹ ಒಂದು ಬೆದರಿಕೆ. ಹೇಮಗುಡ್ಡದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿಯಾದಂತಹ ಅಮಾನವೀಯ ಘಟನೆ ನಡೆದು ಹೋಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಗ್ರಾಮ ಮುರಾರ್ಜಿ ಅನ್ನುವಂತಹ ಶಾಲೆ. ಸೊ ಈ ಶಾಲೆಯಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು. ಹೇಮಗುಡ್ಡದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ರ್ಯಾಗಿಂಗ್ ಅಂದ್ರೆ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡೋದು ಅಂದ್ರೆ ಓಕೆ, ಬಟ್ ಎಸ್ಎಸ್ಎಲ್ಸಿ ಅಂದ್ರೆ ಸ್ಕೂಲಿಂದಾನೇ ಇದೀಗ ರ್ಯಾಗಿಂಗ್ ಶುರುವಾಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಗ್ರಾಮ ಕಳೆದ 4-5 ದಿನಗಳಿಂದ ಮಕ್ಕಳಿಗೆ ರ್ಯಾಗಿಂಗ್ ಮಾಡಲಾಗ್ತಾ ಇದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಅಂದ್ರೆ ಈ ಸ್ಕೂಲು ಅಂತ ಬಂದಾಗ, ಶಾಲೆ ಅಂತ ಬಂದಾಗ ಓದು, ಆಟ, ಪಾಠ, ಗೆಳೆಯ ಗೆಳತಿಯರು ಇಷ್ಟೇ ಇರಬೇಕೋ ಹೊರತು ಈ ರ್ಯಾಗಿಂಗ್ ಅನ್ನುವಂತಹ ಪದ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಿಜಕ್ಕೂ ನಾವು ಆಶ್ಚರ್ಯ ಪಡಬೇಕು ಮತ್ತೆ ಒಂದು ಅಮಾನವೀಯ ಅಂತ ಅನ್ಸುತ್ತೆ. ಈ ಚಿಕ್ಕ ಮಕ್ಕಳಲ್ಲಿ ಅದು ಹೇಗೆ ಅದು ರ್ಯಾಗಿಂಗ್ ಅನ್ನುವಂತಹ ಒಂದು ವಿಷಯ ತಲೆಗೆ ಹೋಗುತ್ತೋ ನಿಜಕ್ಕೂ ಅರ್ಥ ಆಗೋದಿಲ್ಲ. ವಿದ್ಯಾರ್ಥಿಗಳ ಗುದದ್ವಾರದಲ್ಲಿ ಪೆನ್ಸಿಲ್ ಇಟ್ಟು ವಿಕೃತಿ ಮೆರೆದಿದ್ದಾರೆ. ಸೊ ಈ ರೀತಿಯಾಗಿ ಇದನ್ನೇನಾದರೂ ಮನೇಲಿ ಹೋಗಿ ಪೇರೆಂಟ್ಸ್ ಹತ್ರ ಹೇಳೋದಾಗ್ಲಿ ಮಾಡಿದ್ರೆ ಮತ್ತೆ ಹೆದರ್ಸೋದು, ಮತ್ತೆ ಎಲ್ರಿಗೂ ಯಾರಿಗೂ ಕೂಡ ಹೋಗಿ ನೀವು ರಿಪೋರ್ಟ್ ಮಾಡೋ ಹಾಗಿಲ್ಲ, ಬಟ್ಟೆ ಒಗ್ಸೋದು, ಮತ್ತೆ ಕೋಣೆನ ಸ್ವಚ್ಛಗೊಳಿಸೋದು ಈ ರೀತಿಯಾಗಿ ಮಾಡಿಸುವಂಥದ್ದು. ಸೊ ಇದನ್ನ ಅಂದ್ರೆ ಈ ಹಿಂದೆ ನೋಡ್ತಾ ಇದ್ವಿ ಕಾಲೇಜಸ್ನಲ್ಲೆಲ್ಲ ನಾವು, ಅಂದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಆಗಿರ್ಬೋದು, ಅಥವಾ ವಿಶ್ ಮಾಡ್ಬೇಕು, ಸಲ್ಯೂಟ್ ಹೊಡಿಬೇಕು, ಅವ್ರು ಹೇಳಿದನ್ನ ತಂದು ಕೊಡ್ಬೇಕು, ಕಾಲೇಜಸ್ನಲ್ಲಿ ಅದಿರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ ಹೌದು, ಬಟ್ ಈಗ ಸ್ಕೂಲಲ್ಲಿ ನೋಡ್ತಾ ಇದೀವಿ ಅಂದ್ರೆ ನಿಜಕ್ಕೂ ಒಂದು ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳ ಗುದದ್ವಾರದಲ್ಲಿ ಪೆನ್ಸಿಲ್ ಇಟ್ಟು ವಿಕೃತಿ ಮೆರಿತಾ ಇದ್ದಾರೆ, ಒಂದು ಅಮಾನವೀಯ ಘಟನೆ. ಇದನ್ನ ಎಲ್ಲಾದರೂ ಮನೇಲಿ ಪೇರೆಂಟ್ಸ್ಗೆ ಹೇಳಿದ್ರೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಬೆದರಿಕೆ ಹಾಕೋದು, ಸುಮ್ಮನೆ ಬಿಡೋದಿಲ್ಲ ಶಿಕ್ಷಕರಿಗೆ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಬೆದರಿಕೆ ಕರೆಗಳು ಕೂಡ ಹೋಗ್ತಾ ಇದೆಯಂತೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸಿರಾಜ್ ಬಿಸ್ರಳ್ಳಿ ಕೊಪ್ಪಳ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಿರಾಜ್, ಯಾರು ಹೀಗೆ ಮಾಡಿದ್ದು? ಸೊ ಒಂದು ಗ್ಯಾಂಗ್ ಇದೆಯಾ, ಒಂದು ಗುಂಪು ಇದೆಯಾ, ಇದು ಈ ವಿಷಯ ಹೇಗೆ ಮೊದಲನೇದಾಗಿ ಹೊರಗಡೆ ಬಂತು ಸಿರಾಜ್? ರೋಜಾ, ಇದು ನಿಜಕ್ಕೂ ಒಂದು ವಿಪರ್ಯಾಸದ ಮತ್ತು ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಈ ಮೊದಲು ಕೇವಲ ನಗರಗಳಿಗೆ ಸೀಮಿತವಾಗಿದ್ದ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳಲ್ಲಷ್ಟೇ ಕಂಡು ಬರ್ತಿದ್ದಂತ ಇಂತಹ ರ್ಯಾಗಿಂಗ್ ಪ್ರಕರಣಗಳು ಶಾಲಾ ಮಟ್ಟದಲ್ಲೂ ಸಹಿತ, ಅದರಲ್ಲಿಯೂ ಸರ್ಕಾರಿ ಶಾಲೆ ಇದ್ರ ರೀತಿ ವಸತಿ ಶಾಲೆಗಳಲ್ಲಿ ಈ ರೀತಿ ಕಾಣಿಸ್ತಾ ಇರೋದು ನಿಜಕ್ಕೂ ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು. ಈಗ ಬೆಳಗ್ಗೆ ಬಂದಿರೋ ಪ್ರಕರಣದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿರುವಂತಹ ಮುರಾಜಿ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ಕೆಳಗೆ ಓದ್ತಾ ಇರುವಂತ ಅಂದ್ರೆ 5, 6 ಮತ್ತು 7ನೇ ಕ್ಲಾಸ್ ಅಲ್ಲಿ ಓದ್ತಾ ಇರುವಂತಹ ಕಿರಿಯ ವಿದ್ಯಾರ್ಥಿಗಳ ಮೇಲೆ ರ್ಯಾಗಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿವೆ. ಈ ಪ್ರಕರಣ ಬಹಳ ದಿನಗಳಿಂದ ನಡೀತಾ ಬಂದಿತ್ತು ಅಂತ ಸಹಿತ ಹೇಳಲಾಗ್ತಾ ಇದೆ. ಆದ್ರೆ ಹಿರಿಯ ವಿದ್ಯಾರ್ಥಿಗಳ ಬೆದರಿಕೆಗೆ ಹೆದರಿದ್ದ ಕಿರಿಯ ವಿದ್ಯಾರ್ಥಿಗಳು ಇದರ ಬಗ್ಗೆ ಯಾರ ಮುಂದೆ ಸಹಿತ ದೂರನ್ನು ಕೊಟ್ಟಿರಲಿಲ್ಲ. ಕೊನೆಗೆ ತಮ್ಮ ಪಾಲಕರ ಮುಂದೆ ಸಹಿತ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿರಲಿಲ್ಲ. ಯಾವಾಗ ಇವರ ದೌರ್ಜನ್ಯ ಅತಿ ಹೆಚ್ಚಾಗ್ತಾ ಹೋಯ್ತೋ ಆವಾಗ ಈ ಕಿರಿಯ ವಿದ್ಯಾರ್ಥಿಗಳು ತಮ್ಮ ಪಾಲಕರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ಶಿಕ್ಷಕರಿಗೆ ತಿಳಿಸಿದ್ರೆ ಮತ್ತಷ್ಟು ನಿಮ್ಮ ಮೇಲೆ ಹಲ್ಲೆ ಮಾಡ್ತೀವಿ ಮತ್ತೆ ದೌರ್ಜನ್ಯ ಮಾಡ್ತೀವಿ ಅಂತ ಬೆದರಿಕೆಯನ್ನು ನೀಡಿದ್ದ ಹಿನ್ನೆಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಬೆದರಿಕೆಗೆ ಹೆದರಿದಂತ ಕಿರಿಯ ವಿದ್ಯಾರ್ಥಿಗಳು ಕೊನೆಗೂ ತಮ್ಮ ಪಾಲಕರಿಗೆ ಅಷ್ಟೇ ಈ ವಿಷಯ ತಿಳಿಸಿದ್ದಾರೆ ಹೊರತು ಯಾವುದೇ ರೀತಿಯಲ್ಲಿ ಶಿಕ್ಷಕರಿಗೆ ಈ ವಿಷಯ ತಿಳಿಸಿಲ್ಲ. ಹೀಗಾಗಿ ಇದು ಕಳೆದ 3-4 ತಿಂಗಳಿಂದ ಈ ರೀತಿಯ ವರ್ತನೆ ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದ, ಆದ್ರೂ ಸಹಿತ ಬೆಳಕಿಗೆ ಬಂದಿದ್ದು ನಿನ್ನೆ ಮೊನ್ನೆ ಅಷ್ಟೇ ಅಂತ ಹೇಳ್ಬೋದು ರೋಜಾ. ಓಕೆ, ಆಲ್ ರೈಟ್. ಪೋಷಕರು ಏನು ಆರೋಪ ಮಾಡ್ತಾರೆ ಈ ವಿಚಾರವಾಗಿ? ಓಕೆ, ಆಲ್ ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡಿ, 15 ತರಗತಿ ವಿದ್ಯಾರ್ಥಿಗಳು
ಏಳನೇ ತರಗತಿ ಆರನೇ ತರಗತಿ ಮಕ್ಕಳ ಹತ್ರ ಬಟ್ಟೆ ಒಗ್ಸೋದು, ರೂಮ್ ಕ್ಲೀನ್ ಮಾಡಿಸೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿಸ್ತಾ ಇದ್ರಂತೆ. ಸೊ ಇದನ್ನೇನಾದರೂ ನೀವು ಪೇರೆಂಟ್ಸ್ಗೆ ಹೇಳಿದ್ರೆ ಅಥವಾ ಶಿಕ್ಷಕರಿಗೆ ಹೇಳಿದ್ರೆ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಹೆದರ್ಸೋದು ಅಲ್ಲ, ಮಕ್ಕಳಲ್ಲಿ ಈ ರೀತಿಯ ಮನಸ್ಥಿತಿ ಹೇಗೆ ಬರುತ್ತೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಬಿಕಾಸ್ ತಮ್ಮ ತಮ್ಮ ಕೆಲಸವನ್ನು ತಾವೇ ಮಾಡ್ಕೊಳ್ಬೇಕು, ಒಂದು ಶಿಸ್ತನ್ನು ಕಲಿಬೇಕು, ಒಳ್ಳೆ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳ್ಬಿಟ್ಟು ಈ ವಸತಿ ಶಾಲೆಗಳಿಗೆ ಬಿಡ್ತಾರೆ. ಅಂದರೆ ಮುರಜಿ ದೇಸಾಯಿ ಶಾಲೆ ಅಂದರೆ ಯೂಶ್ವಲಿ ಒಂದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ, ಅಂದರೆ ನಾವೆಲ್ಲ ಓದುವಾಗ ಒಂದು ಐದನೇ ಕ್ಲಾಸಲ್ಲಿ ಒಂದು ಪರೀಕ್ಷೆ ಇರುತ್ತೆ, ಅದನ್ನು ಪಾಸ್ ಮಾಡಿದಾಗ ಅಂದರೆ ಗೌರ್ಮೆಂಟ್ ರೂ ಕಮ್ಮಿ ಅತಿ ಕಮ್ಮಿ ವೇತನದಲ್ಲಿ ಈ ಒಂದು ಮುರಜಿ ದೇಸಾಯಿ ಶಾಲೆಯಲ್ಲಿ ಸೀಟ್ ಸಿಗೋದು ತುಂಬ ರೇರ್. ಆದರೂ ಅದು ಅಲ್ಲಿ ಸೆಲೆಕ್ಟ್ ಆಗೋದು ತುಂಬ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು, ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಅಷ್ಟೇ ಸೆಲೆಕ್ಟ್ ಆಗ್ತಾ ಇದ್ದಿದ್ದು. ಬಟ್ ಅವ್ರ ಮನಸ್ಥಿತಿನೇ ಈಗ ಆಗಿದೆ ಅಂದರೆ ಏನು ಹೇಳಬೇಕೋ ನಿಜಕ್ಕೂ ಅರ್ಥ ಆಗೋದಿಲ್ಲ. ನೋಡ್ಬಾರ್ದು.